ನಮಸ್ಕಾರ ರೀ ಎಲ್ಲರಿಗೆ. ಇವತ್ತೊಂದು ಶಂಕರಪಾಳೆ ಮಾಡಿ ತೋರಿಸ್ತಾ ಇದ್ದೀನಿ. ಮೈದಾ ಹಿಟ್ಟಿಂದು ಗೋಧಿ ಇಟ್ಟಿಲಿ ಮಾಡ್ಕೊಬೋದು, ಮೈದಾ ಇಟ್ಟಿಲಿ ಮಾಡ್ಕೊಬೋದು. ಇನ್ನೇನು ಹಬ್ಬಗಳ ಮೇಲೆ ಹಬ್ಬಗಳ ಮೇಲೆ ಹಬ್ಬ ಬರ್ತಾ ಇದೆ. ಯಾವುದೆಲ್ಲ ಮಾಡೋದಂತ ಸ್ವೀಟು ಯಾವ್ದು ಮಾಡಿದರೂ ಸಾಕಾಗೋದಲ್ಲ, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಹಬ್ಬಕ್ಕೋಸ್ಕರ. ಹೇಗೆ ಮಾಡೋದಂತ ನೋಡ್ಕೊಳ್ಳುವ. ಈಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ, ಒಂದು ಕಪ್ಪು ಹಾಲು ತೊಗೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬಿಡುವ, ಎಲ್ಲ ಮುಂಚೆನೇ ಕರಗಿಸಿದರೆ ಒಳ್ಳೆಯದಾಗ್ತದೆ. ಈಗ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ನಿಮ್ಮ ಇಚ್ಛೆ ಅನುಸಾರವಾಗಿ ಹಾಕ್ಕೊಳ್ಳಿ, ಸಕ್ಕರೆ ಕೂಡ ನಿಮ್ಮ ಇಚ್ಛೆ ಅನುಸಾರವಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಕರಗಿಸ್ಬೇಕು. ಅದನ್ನೇ ಸಕ್ಕರೆ ಮುಂಚೆ ಪೌಡರ್ ಮಾಡಿ ಹಾಕ್ಬೋದು. ನಾನು ಇದರಲ್ಲಿ ಕರಗಿಸಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು. ಈಗ ಕರಗಲಿದ್ದು ಒಂದು ಸ್ಪೂನ್ ತೊಗೊಂಡು ಕರಗಿಸ್ಬೋ. ಸಕ್ಕರೆ ಕರಗಿ ಆಯ್ತು. ಈಗ ನೋಡಿ, ಎಲ್ಲ ಕರಗಿಸ್ಕೊಂಡಿದ್ದೀನಿ ಸಕ್ಕರೆನ. ಒಂದು ಎರಡು ಮೂರು ಸ್ಪೂನ್ನಷ್ಟು ಚಿರೋಟ್ ರವೆ ಹಾಕ್ಕೊಳ್ತಾ ಇದ್ದೀನಿ. ಚಿರೋಟ್ ರವೆ ಹಾಕೋದ್ರಿಂದ ಗರಿಗರೆ ತುಂಬ ಬರ್ತದೆ, ಅದಕ್ಕೋಸ್ಕರ ಹಾಕೋದು. ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಿಡಿಸ್ತದೆ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನಾದ್ಕೊಳ್ಳಿ. ಹಿಟ್ಟು ಒತ್ತಿ 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 ನಾದಬೇಕಂತಿಲ್ಲ. ಈಗ ಎರಡು ಬೌಲ್ ಹಾಕ್ಕೊಂಡಿದ್ದೀನಿ, ನೋಡಿಕೊಂಡು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಲಿಸ್ತಾ ಹೋಗುವ. ಈಗ ತುಂಬ ಹಗುರವಾಗಿ ಕಲಿಸ್ಬೇಕು, ತುಂಬ ಭಾರ ಹಾಕಿ ಕಲಿಸ್ಬಾರ್ದು ಹಿಟ್ಟು ಯಾವಾಗಲೂ ಶಂಕರಪಾಳೆ ಮಾಡುವಾಗ. ಇದೇ ಇಂಪಾರ್ಟೆಂಟು ಸ್ಟೆಪ್ಪು. ಇನ್ನೂ ಬೇಕಾಗ್ತದೆ, ಇನ್ನೂ ಸಹ ಹಾಕ್ತಾ ಇದ್ದೀನಿ ನಾನು ಹಿಟ್ಟು. ಹಿಟ್ಟು ನಾದೆ ಆಯ್ತು ನೋಡ್ರಿ. ಈ ಹಿಟ್ಟು ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡುವ. ಈ ಥರ ಪದ್ರ ಪದ್ರವಾಗಿ ಬರಬೇಕು ಅಂದ್ರೆ ಶಂಕರಪಾಳೆ ಚೆನ್ನಾಗಿ ಬರ್ತವೆ. ಇಷ್ಟು ಮೆತ್ತಗಲ್ಲ, ಅಷ್ಟು ಗಟ್ಟಿ ಅಲ್ಲ, ಈ ಹದದಲ್ಲಿ ಇರಬೇಕು ಹಿಟ್ಟು. ಈಗ ಒಂದು 1/4 ಗಂಟೆ ಅಲ್ಲ, ಒಂದು 20 ನಿಮಿಷ ನೆನೆಯಿಟ್ಬಿಡುವ. ಮುಚ್ಚಿಟ್ಟು ಈ ಕಪ್ಪಿಲೆ 4 ಕಪ್ ಇಷ್ಟು ಹಿಡಿದಿದೆ ನನಗೆ. 1 ಕಪ್ ಹಾಲಿಗೆ 1 ಕಪ್ 3/4 ಕಪ್ ಸಕ್ಕರೆ, 1/2 ಕಪ್ ತುಪ್ಪ, 1/2 ಕಪ್ ಚಿರೋಟ್ ರವೆ, ಇಷ್ಟಕ್ಕೂ ಒಂದು 4 ಕಪ್ ಹಿಡಿದಿದೆ. ಎಲ್ಲ ಸಮವಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ನಿಮಗೆ ಒಂದೇಳೆ ಹಾಲು ಕಡಿಮೆ ಅನ್ನಿಸ್ತೆ ಅಂದರೆ ನೀವು ಮತ್ತೆ ಒಂದಿಷ್ಟು ಉಗುರು ಬೆಚ್ಚ ಥರ ಹಾಲು ಬೆಚ್ಚ ಮಾಡಿಕೊಂಡು ಹಾಕಿ ನಾದ್ಕೋಬೋದು. ಹಿಟ್ಟು ಜಾಸ್ತಿ ತೊಗೊಂಡ್ರೆ, ಕ್ವಾಂಟಿಟಿ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಅದರಲ್ಲಿ ಜಾಸ್ತಿ ಮಾಡ್ಕೋಬೋದು, ಅದೇನು ಇದಾಗೋದಿಲ್ಲ. ಈಗ ಮುಚ್ಚಿಟ್ಬಿಡುವ ನೋಡ್ರಿ. ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ. ಈಗ ಒಂದು 1/2 ಹುಳಿ ತೊಗೊಳ್ಳುವ. ಇದರಲ್ಲಿ 1/2 ಹುಳಿ ತೊಗೊಂಡು ಮಿಕ್ಕಿದ್ದನ್ನು ಮುಚ್ಚಿಟ್ಟು ಇದರಲ್ಲಿ ಲಟ್ಟಿಸಿ ಶಂಕರಪಾಳೆ ಮಾಡ್ಕೊಳುವ. ಇಷ್ಟಿಷ್ಟು ತೊಗೊಳ್ಬೇಕು, 1 ಹುಳಿ ಮುಚ್ಚಿಟ್ಬಿಡುವ. ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೊಂತ ಹೋಗುವ ನೋಡಿ. ಈ ಥರ ಹಿಟ್ಟು ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಮುಂಚೆನೆ ದಪ್ಪ ಅಲ್ಲ, ಅಷ್ಟು ತಿಳುವಲ್ಲ, ಒಂದು ಮೀಡಿಯಮ್ಮಿಗೆ ಇರಬೇಕು, ಅಂದರೆ ಶಂಕರಪಾಳೆ ಚೆನ್ನಾಗಿ ಬರ್ತವೆ. ಎಣ್ಣೆ ಹಚ್ಕೊಳ್ಳಿ ಎಣ್ತಾ ಇದ್ದರೆ, ಒಂದೇ ಲೆಕ್ಕ ಅಂತ ಇಲ್ಲ, ಸೇಪು ಆಮೇಲೆ ಚಾಕುಲಿಂದ ಕೊರಿಯುವಾಗ ಸರಿ ಆಗ್ತದೆ. ಸ್ವಲ್ಪ ತಿಳುವಾಗಿರಬೇಕು, ಸ್ವಲ್ಪ ಮೀಡಿಯಮ್ ದಪ್ಪ ಇರಬೇಕು. ಆ ಥರ ಲಟ್ಟಿಸ್ತಾ ಹೋಗುವ. ಲಟ್ಟಿಸಿ ಆಗಿದೆ ನೋಡಿ. ಈ ಥರ ಎಷ್ಟು ದಪ್ಪ ಬರಬೇಕು, ಇದಕ್ಕಿಂತ ದಪ್ಪ ಆದರೆ ಮತ್ತೆ ಜಾಸ್ತಿ ಎಣ್ಣೆಯಲ್ಲಿ ಬೇಯಲಿಕ್ಕೆ ಕಷ್ಟ ಆಗ್ತದೆ. ಅದು ಇಷ್ಟಾದರೆ ಸಾಕಾಗ್ತದೆ. ನಾನು ಎರಡು ಕಡೆ ಈ ಥರ ಕಟ್ ಮಾಡಿ ತೊಗೊಂಡ್ಬಿಡ್ತೀನಿ. 4 ಕಡೆ ಕಟ್ ಮಾಡಿ ತೆಗೆದುಬಿಟ್ರೆ ಒಂದೇ ಸೇಪಲ್ಲಿ ಬರ್ತದಂತೆ ಅಷ್ಟೇ. ನೀವು ಹಾಗೆ ಕೂಡ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಕಟ್ ಮಾಡ್ಕೊಳ್ಳುವ. ಈಗ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಥರ ಕಟ್ ಮಾಡು, ಈ ಥರ ಕಟ್ ಮಾಡಿ ಆಯಿತು. ಇನ್ನು ಎಣ್ಣೆಯಲ್ಲಿ ಬಿಡುವ ಒಂದೊಂದು. ಈ ಥರ ಮೆಲ್ಲ ಕಟ್ ಮಾಡಬೇಕು ನೋಡಿ. ಈ ಥರ ದಪ್ಪ ಬರಬೇಕು, ಇಷ್ಟು ದಪ್ಪವಾಗಿದ್ದರೆ ಆಯಿತು. ಇದೇ ಶಂಕರಪಾಳೆ ಮಾಡೋದು. ಕರೆಕ್ಟ್ ಮೆಜರ್ಮೆಂಟು, ಕರೆಕ್ಟ್ ಹದ ಇದ್ದರೆ ಕರೆಕ್ಟ್ ಬರ್ತವೆ, ಗರಿ ಗರಿಯಾಗಿ ತಿನ್ನಲಿಕ್ಕೆ ಸೂಪರಾಗಿರ್ತವೆ. ಈಗ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಳು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಕರ್ಕೊಳ್ಳುವ. ನಾ ಇದು ಚೌಕ್ ಮಾಡ್ಕೊಂಡಿದ್ದೀನಿ. ನೀವು ಶಂಕರಪಾಳೆ ಇನ್ನೂ ಟ್ರ್ಯಾಂಗಲ್ ಶೇಪಲ್ಲಿ ಬೇಕಂದರೆ ಆ ಥರನೂ ಕೂಡ ಕಟ್ ಮಾಡ್ಕೋಬೋದು ನೋಡಿ. ಎಲ್ಲವನ್ನು ಹಾಕ್ಕೊಳ್ಳುವ. ಸೈಡಿಗೆ ಎತ್ತಿಟ್ಟಿದ್ದೀನಿ ಒಂದು ಕಾಟ್ನಲ್ಲಿ ಹಾಕಿ ಎಲ್ಲವನ್ನು. ಹೀಗೆ ಇನ್ನೊಂದು ಹುಳಿ ತೊಗೊಂಡು ಹಾಗೆ ಕಟ್ ಮಾಡಿ ಲಟ್ಟಿಸಿ ತೊಗೊಳುವ. ಸುಲಭ ಆಗ್ತದೆ ಫ್ರೈ ಮಾಡಲಿಕ್ಕೆ. ಒಂದೇ ಗಡಿ ಗಡಿ ಮತ್ತೆ ಬಿಟ್ಟು ಆಫ್ ಮಾಡಿ ಮಾಡಬೇಕಂತಿಲ್ಲ. ಈ ಥರ ಒಂದ್ಮೇಲೆ ಮಾಡಿಟ್ಬಿಟ್ರೆ ಬೇಗ ಹಾಕ್ಕೊಳ್ಬೋದು. ಟ್ರ್ಯಾಂಗಲ್ ಶೇಪ್ ಬೇಕಂದರೆ ನೋಡಿ ಈ ಥರ ಕಟ್ ಮಾಡ್ಕೊಂಡು ಬರಬೇಕು, ಅಂದರೆ ಟ್ರ್ಯಾಂಗಲ್ ಡ್ರೈವ್ ಶೇಪ್ ಬರ್ತದೆ ಅದು ನೋಡಿ. ಈ ಥರ ಫಸ್ಟಿಗೆ ಸ್ವಲ್ಪ ಇದಾಗ್ತದೆ, ಆಮೇಲೆ ಸರಿ ಆಗ್ತದೆ ನೋಡಿ, ಸಮ ಆಗ್ತದೆ ಆವಾಗ. ಇದೇ ಈ ಥರ ಕಟ್ ಮಾಡಿಕೊಂಡು ಹೋದ್ರಾಯ್ತು. ಪಿಜ್ಜಾ ಕಟ್ರಿ ಇತ್ತಂದರೆ ಅದರಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ಚಾಕು ಇದೆ, ನಾನು ಅದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಬಂತಿಲಿ ಈ ಥರ ಟ್ರ್ಯಾಂಗಲ್ ಶೇಪ್. ಈಗ ಎಣ್ಣೆಯಲ್ಲಿ ಬಿಡುವ. ಎಣ್ಣೆ ಮೀಡಿಯಮ್ ಬಿಸಿ ಆಗಿದೆ. ಈಗ ಒಂದೊಂದಾಗಿ ಹಾಕ್ಕೊತ ಹೋಗುವ. ಒಟ್ಟಿಗೆ ಹಾಕಬೇಡಿ, ಒಂದೊಂದಾಗಿ ಬಿಡ್ತಾ ಹೋಗಿ, ಅಂದರೆ ಅಂಟೋದಿಲ್ಲ ಅದಾಗಿ ಅದು ಮೇಲೆ ಬರ್ತದೆ.
ಉರಿಯನ್ನು ಮಧ್ಯಮ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಫಾಸ್ಟಲ್ಲಿ ಇಟ್ಟರೆ ಕಪ್ಪಗಾಗಿಬಿಡ್ತದೆ, ಒಳಗಡೆ ಬೆಂದಿರಂಗಿಲ್ಲ. ಸ್ಲೋ ಇಟ್ಟರೆ ಎಣ್ಣೆ ಹೀರ್ತದೆ, ಮಧ್ಯಮ ಬೆಂಕಿ ಇಟ್ಟರೆ ಸರಿ ಇರ್ತದೆ. ಎಲ್ಲವನ್ನು ಹಾಕ್ಕೊಳ್ಬೇಕು ನೋಡಿ, ಒಂದೊಂದಾಗಿ ಮೇಲೆ ಬರ್ತಾ ಇದೆ. ಈ ಟೈಮ್ನಲ್ಲಿ ಮೆಲ್ಲ ಹೀಗೆ ಹಾಕಬೇಕು ನೋಡಿ, ಈಗ ಮೇಲೆ ತಳಗ ಮಾಡ್ತಾ ಹೋಗಬೇಕು ಮಧ್ಯಮ ಉರಿ ಇಟ್ಕೊಂಡು. ಆಗಲೇ ಯಾವ ಥರ ಆಗಿದೆ ನೋಡಿ, ಸೂಪರಾಗಿ ಬಂದಿದೆ ಶಂಕರ್ ಕೋಳಿ. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತ ತಿಳಿಸಿ ನನಗೆ. ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ತಗೊಳ್ಳು. ಈ ಥರ ಬಿಸ್ಕಿಟ್ ಕಲರ್ ಬರೋ ತನಕ ಫ್ರೈ ಮಾಡ್ತಾ ಹೋಗಬೇಕು. ಇನ್ನೂ ಸಹ ಆಗಲಿಲ್ಲ ಅದು ಗೊಬ್ಬೆ ಇದು ಗುಳ್ಳೆ ಗುಳ್ಳೆ ಬರೋದೆಲ್ಲ ನಿಂತ್ಕೊಳ್ಬೇಕು ಅದರಲ್ಲಿ, ಅದು ಆವಾಗ ಆಗಿದೆ ಅಂತ ಗೊತ್ತಾಗ್ತದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಅದು. ಇದು ಆಗಿದೆ ಈಗ, ಇಷ್ಟಾದರೆ ಸಾಕಾಗ್ತದೆ, ಗೊತ್ತಾಗ್ತದೆ ಆಗಿದೆ ಅಂತ ಯಾವ ಥರ ಅಂತ. ಈ ಕಲರ್ ಬಂದರೆ ಸಾಕು. ಈಗ ತಟ್ಟೆಗೆ ತೊಗೊಂಡ್ಬಿಡುವ, ಅವ್ನು ಫ್ರೈ ಮಾಡಿ ಆಯ್ತು ನೋಡಿರಿ. ಈಗ ಟ್ರ್ಯಾಂಗಲ್ ಸ್ವಲ್ಪ ಕೊರ್ಕೊಂಡಿರುವಂಥದ್ದು ಹಾಕ್ಕೊಂಡು ಫ್ರೈ ಮಾಡುವ. ಇವನು ಸಹ ಅದನ್ನು ಹೆಂಗೆ ಬಿಟ್ಕೊಂಡಿವು, ಎಣ್ಣೆಯನ್ನು ಮಧ್ಯೆ ಮೀಡಿಯಮ್ ಇಟ್ಕೋಬೇಕು, ಹಾಗೆ ಬಿಟ್ಕೊಂಡು ಹೋಗುವ. ಇವನು ಸಹ ಸೇಮು, ಅದನ್ನು ಹೇಗೆ ಫ್ರೈ ಮಾಡಿದ್ವಿ ಇದನ್ನು ಸಹ ಹಾಗೆ ಫ್ರೈ ಮಾಡೋದು. ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ತೊಗೊಂಡ್ಬಿಡುವ. ಮಿಕ್ಕಿರು ಹಿಟ್ಟು ಆಯಿತು ಲಟ್ಟಿಸ್ಕೊಂಡು ಇದೇ ಥರ ಫ್ರೈ ಮಾಡಿ ತೊಗೊಂಡ್ರಾಯ್ತು. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ ಶಂಕರ್ ಕೋಳಿ. ಎಲ್ಲವನ್ನು ಮಾಡಾಯ್ತು ನೋಡಿರಿ. ಚೌಕ್ ಶೇಪಲ್ಲಿ ಮತ್ತು ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡಿದ್ದೀನಿ. ಯಾವ ಥರ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ. ಚೂರು ಎಣ್ಣೆ ಹಿಡಿದಿಲ್ಲ, ಏನಿಲ್ಲ, ಒಳಗಡೆಯಿಂದ ಮಸ್ತ್ ಅಂದರೆ ಮಸ್ತ್ ಗರಿಗರಿಯಾಗಿ ಬಂದವು ನೋಡಿ. ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬಂದಿದೆ. ಒಳಗಡೆ ಸೂಪರಾಗಿ ಬಂದಿದೆ ಎರಡು ಥರ ನೋಡಿಗ. ಕೈಯಲ್ಲಿ ಹೀಗೆ ಮುಟ್ಟಿದ್ರೆ ಸಾಕು, ಅಷ್ಟು ಪಳ್ಳು ಕೂಡ ಆಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತಂತ.